ಏನು ಮಾಡಬೇಕು ಎಂಥ ಒಂದು ಹೆಲ್ಪ್ಲೆಸ್ ಸ್ಟೇಟಲ್ಲಿ ಇದ್ದೀವಿ ಅನ್ನುವ ಒಂದು ನೀರವ ಮೌನ ಕೂಡ ಆವರಿಸಿದೆ. ನವೀನ್ ಸಾವಿನ ಸುದ್ದಿ ಕೇಳಿ ಸ್ನೇಹಿತರು, ಕುಟುಂಬಸ್ಥರು, ಸಂಬಂಧಿಕರು ಎಲ್ಲರೂ ಕೂಡ ದಿಗ್ಭ್ರಾಂತಿಗೆ ಒಳಗಾಗಿದ್ದಾರೆ. ಉಕ್ರೇನ್ಗೆ ಓದಲು ತೆರಳಿದ್ದ ನಮ್ಮ ಮಗ ವಾಪಸ್ ಬರಲೇ ಇಲ್ಲ ಅನ್ನುವ ಆ ನೋವಿಗೆ ಉತ್ತರ ಕೊಡೋದು ಯಾರು? ಆ ಪ್ರಶ್ನೆಗಳಿಗೆ ಉತ್ತರ ಇದೆಯಾ? ನನ್ನ ಮಗನಿಗೆ ಆದ ಸ್ಥಿತಿ ಬೇರೆ ಯಾವ ಮಕ್ಕಳಿಗಾಗೋದು ಬೇಡ ಅನ್ನುವ ಮಾತು, ಮನದಾಳದ ಮಾತು, ಅವರ ಒಂದು ಆಶಯ, ಕಾಳಜಿ, ದುಃಖ ಎಲ್ಲವೂ ಕೂಡ ಅವರ ಮಾತುಗಳಲ್ಲಿ ಅಡಗಿದೆ. ಸಂಕಷ್ಟದಲ್ಲಿರುವ ಸಾವಿರಾರು ವಿದ್ಯಾರ್ಥಿಗಳನ್ನು ಆದಷ್ಟು ಬೇಗ ಕರೆತನ್ನಿ. ಬಂಕರ್ನಲ್ಲಿ ಉಳಿದ ವಿದ್ಯಾರ್ಥಿಗಳು ಬರೋಕ್ಕೆ ಭಯ ಪಡ್ತಾ ಇದ್ದಾರೆ ಹೊರಗೆ ಬರೋಕ್ಕೆ. ಆದರೆ ಅಲ್ಲಿ ತಿನ್ನೋಕೆ ಅನ್ನ ಇಲ್ಲ. ನನ್ನ ಮಗ ಪೋಲ್ಯಾಂಡ್, ರೊಮೇನಿಯಾ ಮೂಲಕ ಬರಬೇಕಾಗಿತ್ತು. ಬಂಕರ್ನಲ್ಲಿದ್ದರೂ ಕೂಡ ಕಷ್ಟ, ಹೊರಗೆ ಬಂದರೂ ಕಷ್ಟ ಅಂತ ಹೇಳ್ತಾ ಇದ್ದ ಪುತ್ರ ನವೀನ್ ನೆನೆದು ನವೀನ್ ತಂದೆ ಶೇಖರ್ ಗೌಡ ಅವರು ಕಣ್ಣೀರಿಟ್ಟಿದ್ದಾರೆ. ಉಕ್ರೇನ್ಗೆ ಓದಲು ತೆರಳಿದ್ದ ನಮ್ಮ ಮಗ ವಾಪಸ್ ಬರಲೇ ಇಲ್ಲ ಅನ್ನುವ ಅಸಹಾಯಕ ನುಡಿಗಳನ್ನು ಕೇಳಿದಾಗ ಯಾವುದೇ ಮನುಷ್ಯನಿಗೂ ಕೂಡ ಇಂಥ ದುಸ್ಥಿತಿ ಬರಬಾರ್ದು ಅನ್ನುವ ನೋವಿರುತ್ತೆ. ನೋಡ್ತಾ ಇದ್ದೀರಿ, ಬಹಳಷ್ಟು ಕನಸುಗಳನ್ನು ಇಟ್ಕೊಂಡಂಥ ನವೀನ್ ಕನಸು ನುಚ್ಚು ನೂರಾಗಿದೆ. ಇನ್ನು ತಂದೆ ತಾಯಿಯ ಅವರ ಸ್ಥಿತಿಯಂತೂ ಕೇಳೋದೇ ಬೇಡ, ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಸುಂದರವಾಗಿ ಬಾಳಿ ಬದುಕಬೇಕಾಗಿದ್ದಂಥ ಒಬ್ಬ ಯುವಕ, ಅಮಾಯಕ, ತನ್ನದೇನೂ ಅಲ್ಲದ ತಪ್ಪಿಗೆ ಉಗ್ರರ ದಾಳಿ ಅಂತ ಇದನ್ನು ಹೇಳಬೇಕು ಅನ್ಸುತ್ತೆ. ಯಾಕಂತ ಹೇಳಿದರೆ, ನಮ್ಮನ್ನು ಯಾಕ್ರಿ ಇಲ್ಲಿ ಆಹುತಿ ತೆಗೆದುಕೊಂಡ್ರಿ ಅನ್ನುವ ಒಂದು ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ರಷ್ಯಾ ನಮಗೆ ಮಿತ್ರ ರಾಷ್ಟ್ರ ಅಂತೀವಿ. ಇದೇ ಪ್ರಶ್ನೆಯನ್ನು ಅಲ್ಲಿ ಕುಟುಂಬಸ್ಥರಿಗೆ ಕೇಳಿದರೆ, ಕನ್ನಡಿಗರಿಗೆ ಕೇಳಿದರೆ, ಭಾರತೀಯರಿಗೆ ಕೇಳಿದರೆ, ಈಗ ಉಕ್ರೇನ್ನಲ್ಲಿರುವಂಥ ನಮ್ಮವ್ರನ್ನ ಕೇಳಿದರೆ, ವಿದ್ಯಾಭ್ಯಾಸಕ್ಕೆ ತೆರಳಿದಂಥವ್ರನ್ನ ಕೇಳಿದರೆ, ಹೆಂಗ್ರಿ ಮಿತ್ರ ರಾಷ್ಟ್ರ ಆಗತ್ತೆ, ನಾವೆಲ್ಲ ಕಷ್ಟದಲ್ಲಿದ್ದೀವಿ, ತಿನ್ನೋಕ್ಕಾಗ್ತಾ ಇಲ್ಲ, ದಿನನಿತ್ಯದ ಕರ್ಮಗಳನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಇರುವಾಗ ಬಹಳ ಶಾಕಿಂಗ್ ನ್ಯೂಸ್ ಇದು. ನವೀನ್ ಹುಟ್ಟೂರು ಚಳಗೇರಿಯಲ್ಲಿ ಬಹಳ ಒಂದು ಅಸಹಾಯಕ ಅಸಮಾಧಾನದ ಸ್ಥಿತಿ ವ್ಯಕ್ತವಾಗಿದೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಅಭ್ಯಾಸಕ್ಕಾಗಿ ಹೋಗೋದ್ರೆ ಇಲ್ಲೇ ಏನಾರು ವ್ಯವಸ್ಥೆ ಮಾಡಿ, ಈ ಖಾಸಗಿ ವಿದ್ಯಾಸಂಸ್ಥೆಗಳು ಕೋಟ್ಗಂಟ್ಲೆ ಸೀಟ್ ದುಡ್ಡು ಕೇಳ್ತಾರೆ, ಅದನ್ನ ಏನಾರು ಮಾಡಿ ನಮ್ಮ ಸರ್ಕಾರ ಮುಂದಿನ ಮಕ್ಕಳಿಗಾದ್ರೂ ಅನುಕೂಲ ಮಾಡಿಕೊಡ್ತಾರೆ ಸರ್. ಅವನು ನಂದು ಮೂಲತಃ ಇದೇ ಹಳ್ಳಿ, ಸ್ವಲ್ಪ ದಿವಸ ಇಲ್ಲೇ ರಾಣೆಬೆನ್ನೂರಲ್ಲಿ ಓದಿದ. ಪ್ರಾಥಮಿಕ ಶಿಕ್ಷಣ ರಾಣೆಬೆನ್ನೂರಲ್ಲಿ ಆಯಿತು. ನಾನು ಅವಾಗ ವಿದೇಶದಲ್ಲಿ ದುಬೈಯಲ್ಲಿ ಕೆಲಸ ಮಾಡ್ತಿದ್ದೆ ಸರ್. ನನ್ನ ಕುಟುಂಬ ಇಲ್ಲೇ ಇರೋದು, ನಾನು ಮಾತ್ರ ವರ್ಷಕ್ಕೊಂದ್ಸಲ ಬರೋದು ಹೋಗೋದು ಮಾಡ್ತಿದ್ದೆ. ಸೊ ಅವನು ಪ್ರಾಥಮಿಕ ಶಿಕ್ಷಣ ಇಲ್ಲಿ ರಾಣೆಬೆನ್ನೂರಲ್ಲಿ ಆಯಿತು. ನಂತರ ನಾವು ನಂಜನಗೂಡಲ್ಲಿ ಖಾಸಗಿ ಫ್ಯಾಕ್ಟ್ರಿಲಿ ಕೆಲಸ ಸಿಕ್ತು ನನಗೆ ವಾಪಸ್ ನಾನು ಬಂದಮೇಲೆ. ಸೊ ಅಲ್ಲಿ ಅವನು ಮುಂದಿನ ಹೈಸ್ಕೂಲು ಮತ್ತು PUC ಎಲ್ಲ ಅಲ್ಲಿ ಓದಿ ಸರ್. ಅಭ್ಯಾಸಕ್ಕಾಗಿ ಹೋಗೋದ್ರೆ ಇಲ್ಲೇ ಏನಾರು ವ್ಯವಸ್ಥೆ ಮಾಡಿ, ಈ ಖಾಸಗಿ ವಿದ್ಯಾಸಂಸ್ಥೆಗಳು ಕೋಟ್ಗಂಟ್ಲೆ ಸೀಟ್ ದುಡ್ಡು ಕೇಳ್ತಾರೆ, ಅದನ್ನ ಏನಾರು ಮಾಡಿ ನಮ್ಮ ಸರ್ಕಾರ ಮುಂದಿನ ಮಕ್ಕಳಿಗಾದ್ರೂ ಅನುಕೂಲ ಮಾಡಿಕೊಡ್ತಾರೆ ಸರ್. ಅವನು ನಂದು ಮೂಲತಃ ಇದೇ ಹಳ್ಳಿ, ಸ್ವಲ್ಪ ದಿವಸ ಇಲ್ಲೇ ರಾಣೆಬೆನ್ನೂರಲ್ಲಿ ಓದಿದ. ಪ್ರಾಥಮಿಕ ಶಿಕ್ಷಣ ರಾಣೆಬೆನ್ನೂರಲ್ಲಿ ಆಯಿತು. ನಾನು ಅವಾಗ ವಿದೇಶದಲ್ಲಿ ದುಬೈಯಲ್ಲಿ ಕೆಲಸ ಮಾಡ್ತಿದ್ದೆ ಸರ್. ನನ್ನ ಕುಟುಂಬ ಇಲ್ಲೇ ಇರೋದು, ನಾನು ಮಾತ್ರ ವರ್ಷಕ್ಕೊಂದ್ಸಲ ಬರೋದು ಹೋಗೋದು ಮಾಡ್ತಿದ್ದೆ. ಸೊ ಅವನು ಪ್ರಾಥಮಿಕ ಶಿಕ್ಷಣ ಇಲ್ಲಿ ರಾಣೆಬೆನ್ನೂರಲ್ಲಿ ಆಯಿತು. ನಂತರ ನಾವು ನಂಜನಗೂಡಲ್ಲಿ ಖಾಸಗಿ ಫ್ಯಾಕ್ಟ್ರಿಲಿ ಕೆಲಸ ಸಿಕ್ತು ನನಗೆ ವಾಪಸ್ ನಾನು ಬಂದಮೇಲೆ. ಸೊ ಅಲ್ಲಿ ಅವನು ಮುಂದಿನ ಹೈಸ್ಕೂಲು ಮತ್ತು PUC ಎಲ್ಲ ಅಲ್ಲಿ ಓದಿ ಸರ್. ಅಭ್ಯಾಸಕ್ಕಾಗಿ ಹೋಗೋದ್ರೆ ಇಲ್ಲೇ ಏನಾರು ವ್ಯವಸ್ಥೆ ಮಾಡಿ, ಈ ಖಾಸಗಿ ವಿದ್ಯಾಸಂಸ್ಥೆಗಳು ಕೋಟ್ಗಂಟ್ಲೆ ಸೀಟ್ ದುಡ್ಡು ಕೇಳ್ತಾರೆ, ಅದನ್ನ ಏನಾರು ಮಾಡಿ ನಮ್ಮ ಸರ್ಕಾರ ಮುಂದಿನ ಮಕ್ಕಳಿಗಾದ್ರೂ ಅನುಕೂಲ ಮಾಡಿಕೊಡ್ತಾರೆ ಸರ್. ಅವನು ನಂದು ಮೂಲತಃ ಇದೇ ಹಳ್ಳಿ, ಸ್ವಲ್ಪ ದಿವಸ ಇಲ್ಲಿ ರಾಣೆಬೆನ್ನೂರಲ್ಲಿ ಓದಿದ. ಪ್ರಾಥಮಿಕ ಶಿಕ್ಷಣ ರಾಣೆಬೆನ್ನೂರಲ್ಲಿ ಆಯಿತು. ನಾನು ಅವಾಗ ವಿದೇಶದಲ್ಲಿ ದುಬೈಯಲ್ಲಿ ಕೆಲಸ ಮಾಡ್ತಿದ್ದೆ ಸರ್. ನನ್ನ ಕುಟುಂಬ ಇಲ್ಲೇ ಇರೋದು, ನಾನು ಮಾತ್ರ ವರ್ಷಕ್ಕೊಂದ್ಸಲ ಬರೋದು ಹೋಗೋದು ಮಾಡ್ತಿದ್ದೆ. ಸೊ ಅವನು ಪ್ರಾಥಮಿಕ ಶಿಕ್ಷಣ